ಕಾವೇರಿ ಏನ ಒಳ್ಳೆ ಕಾವೇರಿ ನದಿ ಪ್ರವಾಹದಲ್ಲಿ ಕೊಚ್ಕೊಂಡೋಗಿ ನನ್ನ ಹೇಳ್ಕೊಂಡ್ ಬರ್ತಿದ್ದೀಲ್ಲ ಮಾವ? ನಾನು ಕಾವೇರಿ ನದಿ ಅಲ್ವಾ, ಅದಕ್ಕೆ ನನ್ನಲ್ಲಿ ನಿನ್ನ ಮುಳುಗಿಸ್ಕೊಳಕ್ಕೆ. ಕಾವೇರಿ ಯಾವ ಮಾವ? ನಾನು ಆಂಜನೇಯನ ಭಕ್ತ, ನೀನ್ ಈಗೆಲ್ಲ ಮುಟ್ಕೊಂಡ್ರೆ ನನ್ ಬ್ರಹ್ಮಚಾರಿ ವ್ರತ ಎಲ್ಲ ಕೆಟ್ಟೋಗುತ್ತೆ ಅಷ್ಟೇ. ವ್ರತ ಕೆಟ್ಟರು ಪರವಾಗಿಲ್ಲ, ಸುಖ ಇರ್ಬೇಕು ಅಂತ ಗಾದೆನೆ ಇಲ್ವಾ ಮಾವ? ಇವತ್ ಹಬ್ಬ ಅಲ್ವಾ, ನಿನಗೋಸ್ಕರ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ನೀನ್ ಆಗ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ ಮಾವ. ಮಾವ ಮಾವ ತಿನ್ನು ಮಾವ ತಿನ್ನು. ದೂರ ಇರು, ದೂರ ಇರು. ನಾನೇನ್ ಮಗು, ನಾನು ನಿನ್ ಕೈಲಿ ತಿನ್ಸ್ಕೊಳಕ್ಕೆ ನಾನೇ ತಿಂತೀನಿ. ಚೆನ್ನಾಗಿದೆ. ಏನ್ ಮಾವ ನೀನು, ಅಕ್ಕನ ಮಗಳು ಮೈ ಮೇಲೆ ಬಿದ್ ಬಂದ್ರು ಸ್ವಲ್ಪನು ರಸಿಕತನೇ ಇಲ್ವಲ್ಲ ಮಾವ. ನಿನ್ನ ಹನುಮಂತ ಹೆಸರಿಗೆ ಮಾತ್ರ ಬ್ರಹ್ಮಚಾರಿ, ಅವನಿಗೂ ಒಬ್ಬ ಮಗ ಇದ್ದಾನೆ ಮತ್ಸ್ಯ ಹನುಮಾನ್ ಅಂತ, ಗೊತ್ತಾ? ಅದು ನನಗೂ ಗೊತ್ತಿದೆ, ಅದು ಅವನಿಗೆ ಗೊತ್ತಿಲ್ಲದೆ ಬೆವರ್ನಲ್ಲಿ ಹುಟ್ಟಿದ್ದು. ಈಗ ನಾನು ತಿಳಿದು ತಿಳಿದು ಮತ್ತೆ ಆ ಥರ ಅನಾಹುತ ಮಾಡ್ಕೊಳ್ಳೋ ತಯಾರಿಲ್ಲ. ನಿನಗೆ ಜಾಗ ಖಾಲಿ ಮಾಡು, ನಾನು ಅಲ್ಲೋಗಿ ಊಟದ ವ್ಯವಸ್ಥೆ ಮಾಡಬೇಕು. ಯಾಕೆ ಮಾವ? ಹನುಮಂತನಿಗೆ ಬೆವರ್ನಲ್ಲಿ ಮಗ ಹುಟ್ಟ, ನನಗೆ ನಿನ್ನ ಎಂಜಲಲ್ಲಿ ಆದ್ರೂ ಮಗ ಹುಟ್ಟಿ ನಿನ್ನ ಬ್ರಹ್ಮಚಾರಿ ವ್ರತ ಭಂಗ ಆಗೋಗ್ಲಿ. ಅಯ್ಯೋ ಕಾವೇರಿ ಕಾವೇರಿ, ಅಯ್ಯೋ ಇದು ಕಲಿಯುಗ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಈ ಕಡೆ ಊಟದ ವ್ಯವಸ್ಥೆ? ಏ ಕಾವೇರಿ ಬೇಡ ಕಣೆ. ಒಳ್ಳೆ ಮೈಸೂರ್ ಚಿಗಿರ್ಗೆ ಸುಣ್ಣ ಹಚ್ಕೊಡಲ್ಲ. ಎಷ್ಟೇ ಎಳೆಯದಾದ್ರು ಏನು, ಮೊದಲು ನಾನ್ ತಾನೇ ಅರ್ಧ ನಿಮಗ್ ಕೊಡೋದು. ನನ್ ಮಗನೇ, ನನ್ಗಿಂತ ಮುಂಚೆ ನೀನೇ ಪಂಗ್ಲಸ್ ಬಿಡೋಣ ಅಂತ ನೋಡ್ತಾ ಇದೀಯಾ? ನಿನ್ನ ನನ್ನ ಅಸ್ಟೆಂಟ್ ಆಗಿ ಇಟ್ಕೊಂಡಲ್ಲು, ನನ್ನ ಹಳೆ ಎಕ್ಕಣ ತಗೊಂಡ್ ನಾನೇ ಹೊಡ್ಕಬೇಕು. ಅಬ್ಬಾ, ನನ್ ಸರ್ದಿ ಬಟ್ಟೆ ಒಗ್ದಿದ್ದಾಯ್ತು. ಇನ್ ಈ ಪಾತ್ರೆ ತೊಳೆಯೋದು ನಮ್ಮಕ್ಕನ ಸರ್ದಿ. ಬೇಗ ಬೇಗ ಸ್ನಾನ ಮಾಡ್ಕೊಂಡು ಸೊಸೈಟಿಗೆ ಹೋಗ್ಬಿಡ್ತೀನಿ. ಆ ಎಲ್ಲ ಇವಳ ಒಂದ್ ತೊಟ್ ನೀರ್ನ ಬಿಟ್ಟು ಹಂಡನೆ ಖಾಲಿ ಮಾಡ್ಬಿಟ್ಟಿದ್ದಾಳೆ. ನಿನ್ನ ಮುಖಕ್ಕೆ ಇದು ಬೇರೆ ಕೇಡು. ಏನೇ ಅಷ್ಟು ಕಷ್ಟಪಟ್ಟು ಒಲೆ ಉರಿ ಹಾಕಿದ್ರೆ ಹಂಡೆ ನೀರೆಲ್ಲ ನೀನೇ ಸುರ್ಕೊಂಡ್ ಬಂದ್ಬಿಟ್ಯಾ? ನೀನು ದೂರ ದೂರ ನಿಂತ್ಕೋ. ನಿನ್ ಮೈ ಕೈ ಎಲ್ಲ ಮಸಿ ಮಾಡ್ಕೊಂಡು ನಾನು ಮುಟ್ಟಿದ್ರೆ ನನ್ ಸೀರೆ ಎಲ್ಲ ಗಲೀಜಾಗತ್ತೆ. ಏನೇ ಮನೆಗೆ ಹಿರಿಯೋಳು ಅಂದ ಮಾತ್ರಕ್ಕೆ ದೇವಲೋಕದಿಂದ ಹಿಡಿದು ಬಂದು ತ್ರಿಪುರ ಸುಂದರಿ ಅನ್ಕೊಂಡ್ಬಿಟ್ಯಾ? ಬಲೆ ಉರಿ ಹಾಕೆ ಅಂದ್ರೆ ಹಾಳು ಮೂಳು ಕಾದಂಬರಿ ಓದ್ಕೊಂಡು ಎಲ್ಲ ನನ್ನ ಕೈಲೇ ಮಾಡಿಸ್ತೆ. ನಿನ್ನೆ ಬೆಳಿಗ್ಗೆ ಮನೆ ಮುಂದೆ ಸಗಣಿ ನೀರು ಹಾಕೆ ಅಂದ್ರೆ ಜಮೀನ್ದಾರಿ ಮನೆ ಜಮೀನ್ದಾರಿ ಮನೆದು ಪುಸ್ಕೊಂಡು ಓಡೋಗ್ಬಿಡ್ತೀಯಲ್ಲ. ಅಮ್ಮಣ್ಣೆ, ಈ ಅಲಂಕಾರ ಎಲ್ಲ ಕಟ್ಟಿದ್ಬಿಟ್ಟು ಇವತ್ತು ಪಾತ್ರೆ ತೊಳೆಯೋ ಸರ್ದಿ ನಿಂದು ನೆಟ್ಟಗ್ ನೋಡಿ. ಕಾವೇರಿ, ನೀನ್ ನನ್ ತಂಗಿ ಅಲ್ವಾ? ನೈಸ, ನಾನು ಅಲಂಕಾರ ಮಾಡ್ಕೊಂಡ್ಬಿಟ್ಟಿದೀನಿ, ಎಲ್ಲ ಗಲೀಜಾಗ್ಬಿಡುತ್ತೆ. ಇವತ್ತೊಂದ್ ದಿವ್ಸ ನೀನೇ ಮಾಡೆ ಪ್ಲೀಸ್. ನೋಡೇ, ನೀನ್ ಇದೇ ರೀತಿ ಮೈಗಳತನ ಮಾಡ್ತಾ ಇರೋ ಒಂದಲ್ಲ ಒಂದಿನ ಇದಕ್ಕೆಲ್ಲ ಸೇರ್ಸಿ ನಿನ್ ಗಂಡನ ಮನೇಲಿ ಸರಿಯಾಗಿ ಅನುಭವಿಸ್ತೀಯಾ ನೋಡ್ತಾ ಇರು. ಏನೇ ಆಗ್ಲಿ ಮನೆ ಕಿರಿಯೊಳಗ್ ಮಾತ್ರ ಹುಟ್ಲೇಬಾರ್ದು. ಏ ಯಾಕೆ ಪಾತ್ರೆ ಎಲ್ಲ ಹಾಕಿ ಉಕ್ತಾ ಇದೀಯಾ? ನೋಡಮ್ಮ, ಮತ್ತೆ ಪಾತ್ರನೆಲ್ಲ ನಾನೇ ಸಿಕ್ಬೇಕಂತೆ. ಇದೆಲ್ಲ ಅವ್ಳು ಸರ್ದಿ ತಾನೇ? ನೆನೇನು ಅಷ್ಟೇ, ಸಗಣಿ ನೀರ್ ಹಾಕಿ ಅಂದ್ರೆ ಎಲ್ಲ ನನ್ನ ಕೈಲಿ ಹಾಕ್ಸದ್ಲು. ತ್ರಿಪುರ ಸುಂದ್ರಿ ಕಾವೇರಿ, ನೀನ್ ಕೈಲಾದ್ರೆ ಮಾಡು, ಇಲ್ಲಿದ್ರೆ ಬಿಡು, ನಾ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ನೀನ್ ಮಾತ್ರ ಅವಳಿಗೆ ಏನು ಕೆಲಸ ಹೇಳ್ಬೇಡ, ಹಿರಿಯ ಆಡ್ತಾನೆ ಅಲಂಕಾರ ಮಾಡ್ಕೊಂಡು. ಅಬ್ಬಬ್ಬಾ, ಇರೋರಿಬ್ರು ಹಿಂಗ ಆಡ್ತೀರಿ? ಏನ್ ಆಡೋದು, ಬೆಳಗಿನ ನನಗೂ ಕೆಲಸ ಮಾಡ್ಬಿಟ್ಟು ಸಾಕಾಗಿರಲ್ವಾ? ನಮಸ್ಕಾರ ಪ್ರೆಸಿಡೆಂಟ್ ಸಾಹೇಬ್ರಿ. ನಮಸ್ಕಾರ. ಏನ್ ರಯ್ಯ ಎಲ್ಲ ಒಟ್ಟಿಗೆ ಗೀಳ್ ಇಟ್ಕೊಂಡ್ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ? ಎಲ್ರು ಬಾಯಲ್ಲೂ ಊರ ಹಬ್ಬದ ಊಟದ ವಿಷಯನೇ. ಹಂಗ ಅಷ್ಟ್ ಚೆನ್ನಾಗಿತ್ತ? ಈಗ ನೀವ್ ಕ್ಯಾಕ್ರ ಸುಗುದ್ರಲ್ಲ ಹಂಗಿತ್ತು. ಏನಯ್ಯ ನೀವ್ ಆಡೋ ಮಾತು, ನಾನೇ ಖುದ್ ಮುಂದ್ ನಿಂತು ಸೋನಾ ಮಸೂರಿ ಅಕ್ಕಿ, ಗಣೇಶ ತಗರಿಬೇಳೆ, ಅರಸೀಕೆರೆ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ, ದಾವಣಗೆರೆ ರೀಪೆಂಡ್ ಆಯಿಲ್, ಮಂಡ್ಯ ಸಕ್ಕರೆನ ತಂದು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲ ರಾಜಣ್ಣಂಗೆ, ಯಾಕೆ ಹಿಂಗ್ ದಾಡ ಬಂದ ಆಗೋಯ್ತು ಅಣ್ಣ? ಊರ ಹಬ್ಬ ತಾನೇ, ಹುಚ್ಚಮುಂಡೆ ಮದ್ವೆಲಿ ಉಂಡವನೆ ಜಾಣ ಅಂತೇಳಿ ನೀನ್ ಕಳ್ಸಿದ್ದಲ್ಲ ಒಳ್ಳೆ ದವಸನ, ಅರ್ಧಕ್ಕರ್ಧನ ಮನೆಗ್ ಸಾಕ್ಷಿ, ಇನ್ ಅರ್ಧಕ್ಕರ್ಧನ ಕಲ್ಲು ಮಣ್ಣು ಬೆರೆಸಿ ಕಳ್ಸ್ಕೊಟ್ಟವನೇ ಆ ರಾಜಣ್ಣ. ನಮ್ ರಾಜಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ, ಅವರು ಬಡವ್ರ ಹೊಟ್ಟೆ ಮೇಲೆ ಕಲ್ಲಾಕೋರಲ್ಲ. ಏನ್ ಹರಿಶ್ಚಂದ್ರನ್ ಮೊಮ್ಮಗ, ಮುಚ್ಕೊಂಡು ನಿಂತ್ಕೊಳ್ಳಲೇ ಕಂಡಿದೀನಿ, ಇದು ಊರ್ ಮರವಾದೆ ಪ್ರಶ್ನೆ. ನೋಡ್ರಯ್ಯ, ನೀವೆಲ್ಲ ಅವನ ಮೇಲೊಂದು ಪಿಟಿಷನ್ ಬರ್ಕೊಡಿ, ನಾನ್ ಏನು ಅಂತ ಎಂಕ್ವೈರಿ ಮಾಡ್ತೀನಿ. ಏನ್ ಬೇಕಮ್ಮ? 2 ಕೆಜಿ ಗೋಧಿ.
ಅಜಣ ಪ್ರೆಸಿಡೆಂಟ್ ಸಾಹೇಬ್ರು ಬರಳ್ತಾವ್ರೆ. ನೋಡು ಜನ ನಿನ್ನ ಮೇಲೆ ಬರ್ದಿರೋ ಪಿಟಿಷನ್ನು. ಏನಂಗ್ ಕೆಕ್ಕರ್ಸ್ಕೊಂಡ್ ನೋಡ್ತೀಯ? ಜನ ಆರ್ಸ್ ಕಳ್ಸಿರೋ ಪ್ರೆಸಿಡೆಂಟು ನಾನು, ಇದಕ್ಕೆ ರಿಯಾಕ್ಷನ್ ಮಾಡ್ಲೇಬೇಕು. ಏನ್ ಹೇಳ್ತೀಯ? ಮಾಡದೇ ಇರೋ ತಪ್ಪನ್ನ ಮಾಡದೆ ಅಂತ ಹ್ಯಾಕ್ ಸರ್ ಒಪ್ಕೊಳಕಾಗತ್ತೆ? ಇದ್ ಹಿಂದೆ ಯಾವ್ದು ಕಾಣದೇ ಇರೋ ಕೈ ಕೈವಾಡ ಇರಬೇಕು. ಕಾಣದಲ್ಲೇ ಇರೋ ಕೈಯನ್ ಕೈವಾಡನೂ ಇಲ್ಲ, ಏನೂ ಇಲ್ಲ. ಆ ಕೈ ನಿಂದೆ ಅಂತ ನನಗ್ ಚಂದಾಗ್ ಗೊತ್ತದೆ. ಬಹಳ ದಿವಸದಿಂದಲೂ ನನಗ್ ನಿನ್ ಮೇಲೆ ಒಂದ್ ಅನುಮಾನ ಇದ್ದೇ ಇತ್ತು. ನೋಡು, ನೀನ್ ಮಾಡಿರೋ ತೆಪ್ಪಿಗೆ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ನಿನ್ನ ಕೆಲಸದಿಂದ ಕಿತ್ತಾಕ್ಬಹುದು. ಕಿತ್ ಹಾಕೋದಕ್ಕೆ ನಾನೇ ನಿಮ್ ತೋಟದಲ್ಲಿ ಬೆಳೆದಿರೋ ಹುಲ್ಲಲ್ಲ, ಸರ್ಕಾರದಿಂದ ನೇಮಿಸಿರೋ ನೌಕರ. ರೂಲಿಸ ಮಾತಾಡ್ತೀಯ ನೀನ್ ನನ್ನ ಹತ್ರ? ನೋಡೋ, ಕಿತ್ತಾಕಾಗದೇ ಇದ್ರು ಸಸ್ಪೆಂಡ್ ಮಾಡ್ಬಹುದು. ಆಗ ನೀನು ಬಾವಲಿ ಹಕ್ಕಿತರ ತಳ್ಕಂಬಳ್ಕ ನಾತಾಡ್ತೀಯ. ತಳ್ಕಂಬಳ್ಕ ನಾತಾಡೋದು ಯಾರು ಅಂತ ಇಷ್ಟರಲ್ಲೇ ನಾ ತೋರಿಸ್ತೀನಿ, ಗಾಬರಿ ಆಗ್ಬೇಡಿ. ಅಲ್ಲೇ ಅರ್ಧ ಸುಣ್ಣ ಹಾಕಿ ಸಾಯ್ಬೇಡ, ನನ್ನ ಬಾಯಿ ತುರ್ಕು. ಅಯ್ಯಯ್ಯೋ ಸಾಯ್ಕೊಂಡು. ಸರ್ಕಾರಿ ಕೆಲ್ಸನ ದೇವ್ರ ಕೆಲ್ಸ ಅಂತ ಮಾಡಿದ್ರು ಅನ್ಯಾಯ ತಪ್ಪು ಹೇಳ್ತಾನೆ ಇರ್ತಾರೆ. ಏನಜ್ಜೆ, ನಾ ತೂಕದಲ್ಲಿ ವ್ಯತ್ಯಾಸ ಮಾಡ್ತೀನ, ಅಕ್ಕಿ ಗೋಧಿಲಿ ಕಲ್ಲು ಬರೆಸ್ತೀನ. ಯಾವ ಬ್ಯಾವರ್ಸಿ ನನ್ ಮಗ ಹಂಗಂತ ಹೇಳಿದ್ರಿ ರಾಜಣ್ಣ? ನೀನ್ ಯಾಕೆ ಯಾರಾದ್ರೂ ತಪ್ಪು ಹೇಳಿದ್ರಿ ಅವ್ನ ನಾಲ್ಗೆ ಬಿದ್ದೋಯ್ತದೆ. ನಾರ್ಗೆ ಏನ್ ಮಾವ, ಹೊಟ್ಟೆಯಿಂದ ಕರಡು ಈಚೆಗ್ ಬಂದು ನೇತಾಡ್ತಿರ್ಬೇಕು. ನಮ್ಮ ಮಾವ ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ. ನನ್ನ ಬಾಲಿಗೆ ಹುಣ್ಣಿಮೆ ಚಂದ್ರ, ನಿನ್ನ ತನ್ ಮೇಲೆ ಯಾವ ಮಾವ ಕಂಪ್ಲೇಂಟ್ ಕೊಟ್ಟಿದ್ದು? ಅದೇ ಆ ಪ್ರೆಸಿಡೆಂಟ್, ಆ ವೀರಪ್ಪನ, ಆ ವೀರಪ್ಪ ಅವನ್ ತಮ್ಮ ನಾಗಪ್ಪ, ಅವರಿಬ್ರು ನೆಟ್ಟಿಗಿದ್ರೆ ತಾನೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ. ಅದೆಲ್ಲ ಅವರಿಬ್ರದ ಕಿತಾಪತಿ ಕಂಡ್ಬಿಡೋ. ಮಾವ ನಾ ಕೆಜಿ ಸಕ್ರೆ. ನೋಡ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಹೋಗಿ ಕ್ಯೂನಲ್ಲಿ ಬಾ. ಓಹೋ, ನನಗೂ ಕ್ಯೂವೇನಾ? ಹಾ ಹೋಗೋ. ಏ ಕಾವೇರಿ ಬಾಯ್ಲಿ. ಏನ್ ಮಾವ? ಅಯ್ಯಮ್ಮ ಮಾವ ಮಾವ ಸ್ವಲ್ಪನೇ ಮಾವ ಮಾವ, ಅದನ್ನ ಮಾತ್ರ ಬಿಟ್ಬಿಡು ಮಾವ. ನೋಡ ಇನ್ನು ಒಂದು ನಿಮಿಷ ಇಲ್ಲಿದ್ರೆ ನನ್ನ ಸೊಸೈಟಿನ ಖಾಲಿ ಮಾಡ್ಬಿಡ್ತೀಯ, ನನ್ನ ಸೀಟಿಂದ ಇದ್ದೇಳ್ಸ್ಬಿಡ್ತೀಯ. ಲವ್ 4 ಕೆಜಿ ಸಕ್ಕರೆ ಕೊಟ್ಟು ಇವಳ ಜಾಗ ಖಾಲಿ ಮಾಡಿಸು. ಮಾವ ದುಡ್ಡು ಬರ್ಲ ಮಾವ. ಏ ಕಾವೇರಿ ಬಾಯ್ಲಿ. ಏನ್ ಮಾವ? ನಾನು ಹೇಳಿದ ಕೆಲಸ ಮಾಡ್ತೀಯ? ಎಲ್ಲಿ ಕೈ ಕೊಡು. ಹಿಡ್ಕೋತೀಯ? ನೋಡು ನೀನು ಮನೆಗೆ ಹೋಗೋ ತನಕ ಬಾಯಿಂದ ಕೈ ತೆಗಿಬಾರ್ದು. ಹೊಡು. ಏನಾಯ್ತೆ ನಿನಗೆ, ಯಾಕೆ ಗೊತ್ತು ಬಿಟ್ಟಿದ್ಯಾ? ಸೊಸೈಟಿಲಿ ಇಟ್ಟು ಕೈನ ಇಲ್ಲ ತೆಗೆದೆ. ಅಯ್ಯೋ ನಿನ್ನ ಕೈ ಹಾಕೆ ಬಾಯಲ್ಲಿ ಇಟ್ಕೊಂಡೆ? ಮಾವ ಇಡು ಅಂದ ನಾ ಇಟ್ಟೆ. ಸಕ್ಕರೆ ಎಲ್ಲ ಖಾಲಿ ಮಾಡಿ ಎಲ್ಲಿ ಖಾಲಿ ಬೇಗ ಮನೆಗೆ ತರ್ತೀವದ್ದ. ರಾಜಣ್ಣ ಒಳ್ಳೆ ಕೆಲಸ ಮಾಡಿದ್ದಾನೆ. ಹಾಗೇನಿಲ್ಲ, ಮಾವ ಹೇಳಿದ ವಿಷಯನೇ ಬೇರೆ. ಓಹೋ, ಇದೆಲ್ಲ ನಿನ್ನ ಹಿಕ್ಮತ್ತ? ಊರೊಳಗೆ ಇದ್ದ ಹುಡುಗಾಟ್ಕುಳಿ ಆಟದೆಲ್ಲ ಈ ಪ್ರೆಸಿಡೆಂಟ್ ಬಿಟ್ರೆ ಬೇರೆ ಇನ್ಯಾವನ್ ಮಾಡಕ್ ಸಾಧ್ಯನೇ?
ನನ್ ತಮ್ಮ ನಿನ್ನ ಇಟ್ಕೋಬೇಕು ಅಂತಿದ್ದ. ಹೋ, ಅಷ್ಟರಲ್ಲಿ ನಿಮ್ ಮಾವ ಬಂದು ಅವನ್ ಬಾಯೊಳಗ್ ಮೂರಿಡಿ ಮಣ್ಣ ಹಾಕ್ಬಿಟ್ಟ. ನಾನು ನಿನ್ನ ಇಟ್ಕೊಳ್ಳೋದ್ರೊಳಗೆ ಒಂದೇ ಒಂದ್ಕಿತ ನಿನ್ನ ಹಿಂಗ್ ಮುಟ್ಟೋಡನ ಅಂತ ಆಸೆ. ಅದಕ್ಕೆ ಈ ಪಟಾಕಿ ಸರನ ಹಚ್ಬಿಟ್ಟು ನಿನ್ನ ನನ್ನ ಹತ್ರಕ್ ಬರಕ್ ಮಾಡ್ಕಂಡೆ. ನಿನ್ನ ಆಸೆಗೆ ಬೆಂಕಿ ಇತ್ತ ಹೋಗಲ್ಲ. ಲೇ ಚತ್ರಿ ಅಚ್ಚ, ಹೊಡೆತಕ್ಕೆ ಅವನ ತಲೆ ತಿರುಗಿ ಬುಗುರಿ ಆಗ್ಬಿಡ್ಬೇಕು. ನಮ್ ದಣಿ ನೀವ್ ಕರೀತಾವ್ರಲ್ಲ ಅಪ್ಪ. ನಮ್ಮೂರನ್ನ ಮಾಜಿ ಪ್ರೆಸಿಡೆಂಟ್ ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ ಸಲ ನಿನ್ ಹರ್ಕಲ್ ಬುದ್ಧಿ ನಮ್ಮೂರನ್ನ ಹೆಣ್ಮಕ್ಳ ಹತ್ರ ತೋರಿಸಿದ್ರೆ ಉಷಾ. ಏನ್ ಮಾವ ಹಚ್ಚಬಿಡ್ಬೇಕಾಗಿತ್ತು ಮಾವ? ನಮಗ್ ಮನುಷ್ಯತ್ವ ಇದೆಯಲ್ಲ ಕಾವೇರಿ.